polen tai nei ni ayodhya nagarada mahotsavi kanavaga baharashtu anandavagutayide rishi munivaga lavanyaru seritare raja maharajaru seritare ondarinda vakya goshagalu mulagutayide karanavenu anta helidre dhruva maharaja antaha nanu 36,000 ವರ್ಷಗಳ ಕಾಲ ಈ ಅಯೋಧ್ಯ ನಗರವನ್ನು ಸತ್ಯ ಧರ್ಮಗಳ ಪ್ರಕಾರವಾಗಿ ಹಿರಿಯರಿಂದ ಬಂದಂತಹ ಈ ಆಡಳಿತವನ್ನು ಯಾವುದೇ ಚ್ಯುತಿಬಾದ ರೀತಿಯಲ್ಲಿ ಆಳಿಕೊಂಡು ಬಂದವನಲ್ವೇ ನಾನು. ಓ ತಮ್ಮ, ನಮ್ಮ ತಂದೆಯವರಾದಂತಹ ಉತ್ತಾನ ಪಾದರು ಅವರಿಗೆ ಇಬ್ಬರು ಮಹಾರಾಣಿಯರು, ನಮ್ಮ ತಾಯಂದಿರು. ಹೌದು, ಹಿರಿಯರಾಡಿ ಸುರುಚಿ ದೇವಿ ನಿನ್ನ ತಾಯಿಯಾದ್ರೆ ಮಹಾರಾಜರಿಗೆ ಹಿರಿಯರಾಡಿಯೇ ಸುನೀತಿ ದೇವಿ ನನ್ನ ತಾಯಿ. ಇಬ್ಬರು ಮಕ್ಕಳಲ್ವೇ ನಾವು. ಹೌದು, ಒಂದು ಮುಖದ ಎರಡು ಕಣ್ಣುಗಳಂತೆ ಅಲ್ಲ, ಒಂದು ದೇಹದ ಎರಡು ಭುಜಗಳಂತೆ ನಾವು ಇರುವರು. ಬಹಳ ಹಿಂದೆ ಹೋದ್ರೆ ಎಳೆಯಲ್ಲಿ ನೋಡಿದೀಯ, ತಂದೆ ತಾಯಿಗಳದೇ ಅಷ್ಟೊಂದು ಪ್ರೀತಿ ಅಲ್ವಾ? ನನ್ನ ತಾಯಿಯಾದ್ರೇನು, ನಿನ್ನ ತಾಯಿಯಾದ್ರೇನು, ನಮಗೇನು ಭೇದವಿಲ್ವ ತಾನೇ? ಮಕ್ಕಳಂದ್ರೆ ದೇವರಿಗೆ ಸಮ ಅಲ್ವೇ? ನಿನ್ನ ತಾಯಿಯ ತೊಡೆಯಲ್ಲಿ ಕುಳಿತು ತಂದೆಯ ತೊಡೆಯಲ್ಲಿ ಕುಳಿತುಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಅಪ್ಪ, ಓ ನನ್ನ ತಂದೆ, ನಾನು ನಿಮ್ಮ ಬಲ ತೊಡೆಯ ಮೇಲೆ ಕುಳಿತುಕೊಳ್ತೇನೆ ಅಂತ ಹೇಳಿ ಪ್ರೀತಿಯಿಂದ ಓಡಿ ಹೋದಾಗ, ಅಯ್ಯೋ ಚಿಕ್ಕ ತಾಯಿ ಹೇಳಿದ್ದೇನು, ನಡೆಯೋ ನಿನಗೆ ಕುಳಿತುಕೊಳ್ಳುವಂತಹ ಯೋಗ್ಯತೆ ಇಲ್ಲ, ಇಲ್ಲಿಯ ನನ್ನ ಉದರದಲ್ಲಿ ಹುಟ್ಟಿ ಬಂದವ ನೀನಲ್ಲ, ತಂದೆ ಒಪ್ಪನಾದ್ರೂ ಕೂಡ ನೀನು ಹುಟ್ಟಿದ್ದೆ ಯಾರಿಗೆ? ಸುನೀತಿ ದೇವಿಗೆ. ಹಾಗಾಗಿ ಆಗುವುದಿಲ್ಲ, ಹೋಗು. ಆ ಸಂದರ್ಭದಲ್ಲಿ ನಾನು ಆ ರೀತಿಯಿಂದ ಕೈದು ಸಣ್ಣವನಲ್ಲವೇ ಮನಸ್ಸಿಗೆ ಬೇಸರವಾಯಿತು. ಏನು ಮಾಡೋಣ ಅಂತ ಹೇಳಿದ್ರೆ ಕರೆದು ಹೇಳಿದ್ರು, ಇಲ್ಲಿ ಅಯೋಧ್ಯೆಯ ನಗರವನ್ನು ಪಾಲಿಸಬೇಕು ಅಂತ ಇದ್ರೆ ಮಹತ್ತರವಾದಂತಹ ಕಾರ್ಯವನ್ನು ಮಾಡಬೇಕು, ಕಾಡಿಗೆ ಹೋಗಬೇಕು, ತಪಸ್ಸು ಮಾಡಬೇಕು. ಹೀಗೆಲ್ಲ ಚಿಕ್ಕಮ್ಮ ಹೇಳಿದ ಕಾರಣವಾಗಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬುದಾಗಿ ಈಗ ಅರ್ಥವಾಯಿತು. ಗೆಳೆಯವನಾದ 5 ವರ್ಷದ ಇರುವಾಗಲೇ ಕಾರಣವನ್ನು ಸೇರಿದೆ. ಶ್ರೀ ಹರಿಯ ಪುರಿ ಹೋಗುವಾಗಲೇ ನಾರದರ ಪ್ರವೇಶ, ನಾರದರಿಂದ ವಿಚಾರವನ್ನು ಅರಿತೆ. ನಾನು ಏನು ಅರಿಯದ ಮುಕ್ತ ಬಾಲಕನಾದ್ರೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಇಂತಹ ಅಷ್ಟಾಕ್ಷರಿ ಮಂತ್ರದಿಂದ ಶ್ರೀ ಹರಿಯನ್ನೇ 6 ವರ್ಷದ ಒಳಗೆ ನಾನು ಒಲಿಸಿಕೊಂಡವನಿದ್ದೇನೆ. ಹಾಗಾದ್ರೆ ಆವಾಗ್ಲೇ ನಾನು ಮುಕ್ತಿಯನ್ನು ಕೇಳಬಹುದಿತ್ತು, ಯಾಕೆ ಕೇಳಲಿಲ್ಲ? ದೇವರೇ ಹೇಳಿದ್ರು, ಇನ್ನು ಮುಂದೊಂದು ದಿನ ನಿನಗೆ ಉನ್ನತವಾದಂತಹ ಪದವಿಯನ್ನು ನಾನೇ ಕರುಣಿಸ್ತೇನೆ, ನಾನೇ ಕರೆಸಿಕೊಳ್ತೇನೆ ಮಗನೇ, ಅಲ್ಲಿವರೆಗೆ ನೀನು ರಾಜ್ಯಭಾರವನ್ನು ಮಾಡು ಎನ್ನುವ ಹಾಗೆ ಈ ತನಕ ಓಂ ನಮ ಭಗವತೆ ವಾಸುದೇವಾಯ ಅನ್ನುವ ಹಾಗ ಯಾವುದೇ ಒಂದು ರೋಗ ರುಜಿನಗಳು ನಮ್ಮ ರಾಜ್ಯದಲ್ಲಿ ಇಲ್ಲದೆ ಎಲ್ಲರೂ ಸುಖವಾಗಿ ಮೆರೆಯುತ್ತಾ ಇದ್ದಾರೆ. 36,000 ವರ್ಷಗಳು ಆಯ್ತು, ಇಕ ಉನ್ನತ ಪದವಿಯನ್ನು ಸೇರುವುದಕ್ಕಾಗಿ ವಿಮಾನ ಸಿದ್ಧವಾಗಿದೆ, ನಂದ ಸುನಂದೆಯರು ಬಂದಿದ್ದಾರೆ, ವೈಕುಂಠ ಲೋಕವನ್ನು ಸೇರುವುದಕ್ಕೆ ತವಕ ನನ್ನಿಂದ ಹೆಚ್ಚಾಗ್ತಾ ಇದೆ ತಮ್ಮ, ಇಲ್ಲಿಯ ಸಿದ್ಧತೆ ಯಾಕೆ ನಿನಗೆ? ಇವತ್ತು ಪಟ್ಟಾಭಿಷೇಕ ತಮ್ಮ, ನಿನಗೆ ಪಟ್ಟಾಭಿಷೇಕ. ಹೌದು, ಸಂತೋಷದಿಂದ ಪಟ್ಟವನ್ನು ಏರಿ ಸತ್ಯ ಕರ್ಮಗಳಿಂದ ಆಳಿಕೊಂಡು ಬರಬೇಕು, ಇದು ನನ್ನ ಆಸೆ. Thank you.
ಹೇಳಬೇಕು. ಈ ಸಂದರ್ಭದಲ್ಲಿ ಅದು ಅಗತ್ಯ ಅಣ್ಣ. ನೀನು ಏನು ಹೇಳಿದೆ ಕೇಳಿದಂತ ಪ್ರಶ್ನೆಗೆ ಸಮರ್ಪಕವಾದಂತ ಉತ್ತರವನ್ನು ನಾನು ಕೊಡಬೇಕು. ಆದ್ರೆ ಏನು ಮಾಡುವುದಣ್ಣ, ಬಾಲ್ಯದಲ್ಲಿ ಹರಿಯನ್ನು ಮೆಚ್ಚಿಸಿಕೊಂಡವ ನೀನು, ಅವನ ಆದೇಶದಂತೆ ಈ ಅಯೋಧ್ಯೆಯ ಪೀಠವನ್ನು ಏರಿಕೊಂಡವ ನೀನು, ಹಾಗಂತ ಸತ್ಯ ಧರ್ಮದಿಂದ ಆಡುತ್ತಾ ಬಂದವನು, ಆಳಿದ ಪ್ರಜೆಗಳನ್ನು ಉಳಿಸಿದವ ನೀನು, ಸಂತೋಷದಿಂದ ಕಾಪಾಡಿಕೊಂಡು ಬಂದವ ನೀನು, ಹಾಗಂತ ಈ ಕ್ಷಣದಲ್ಲಿ ಇಲ್ಲಿಯ ಅಯೋಧ್ಯೆಯ ರಾಜ್ಯ ಪಟ್ಟಾಭಿಷೇಕವನ್ನು ನನಗೆ ಮಾಡ್ತೇನೆ ಎಂಬುದಾಗಿ ಹೇಳುತ್ತಾ ಇದೆಯಲ್ಲ, ಇದು ಆಗುವುದನ್ನ, ಇದು ನನ್ನಿಂದ ಸಾಧ್ಯವೇ ಅಣ್ಣ? ಸಹೋದರ